ಭಾರತೀಯ ಜನತಾ ಪಾರ್ಟಿಯ ಸ್ನೇಹಿತರುಗಳು ಕುಮಾರಣ್ಣ ಅವರ ಒಂದು ಕಲ್ಪನೆಗೆ ಕೈ ಜೋಡಿಸಿ ಅವರು ಸಹಕಾರ ನೀಡಿದರು. ಹಾಗಾಗಿ ಇವತ್ತು ರಸ್ತೆಗಳು ತಗೊಳ್ಳಿ, ಇವತ್ತು ನಮ್ಮ ಆರುವಳ್ಳಿ ಭಾಗದಲ್ಲಿ ಎಷ್ಟು ಸೇತುವೆಗಳಾಗದಣ್ಣ, ಅಲ್ಲೇ ನಮ್ಮ ಲೀಡರ್ಗಳು ಕೂತವ್ರೆ. ಎರಡ, ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಶಾಸಕರಾದಂಥ ಸಂದರ್ಭದಲ್ಲಿ ಎಷ್ಟು ಸೇತುವೆಗಳು ನಿರ್ಮಾಣ ಆಯಿತು ಅಲ್ವೇ? ಇದೆಲ್ಲ ಇವತ್ತು ಜಿಲ್ಲೆಯ ಜನತೆಯ ಮನಸ್ಸಿನಲ್ಲಿದೆ, ಇದನ್ನು ಅಳಿಸ್ಲಿಕ್ಕೆ ಆಗೋದಿಲ್ಲ. ಅಭಿವೃದ್ಧಿ ಅಂತಕ್ಕಂಥದ್ದು ಏನಾದರೂ ಜಿಲ್ಲೆ ಕಂಡಿದ್ರೆ ಅದು ಮಾನ್ಯ ದೇವೇಗೌಡರು ಸಾಹೇಬರು ಈ ಜಿಲ್ಲೆಗೆ 94ನೇ ಇಸ್ವಿನಲ್ಲಿ ಪ್ರಥಮವಾಗಿ ಪಾದಾರ್ಪಣೆ ಮಾಡಿದ ದಿನದಿಂದನೂ ಕಳೆದ 30 ವರ್ಷದಿಂದ ನಿರಂತರವಾಗಿ ಜಿಲ್ಲೆಯ ಜನತೆಯ ಸಮಗ್ರ ಅಭಿವೃದ್ಧಿಗೆ ದೇವೇಗೌಡರು ಸಾಹೇಬರ ಪರಿಶ್ರಮ, ಮಾನ್ಯ ಕುಮಾರಣ್ಣ ಅವರ ಒಂದು ಕಲ್ಪನೆಗಳು ಇವತ್ತು ರಾರಾಜಿಸ್ತಾ ಇದೆ ರಾಮನಗರ ಜಿಲ್ಲೆಯಲ್ಲಿ. ಹಾಗಾಗಿ ಇವತ್ತು ಅದ್ರ ಬಗ್ಗೆ ನಾನೇ ಚರ್ಚೆ ಮಾಡಬೇಕಾಗಿಲ್ಲ. ಪಾಪ ನಮ್ಮ ಕೂಪನ್ ಶಾಸಕರು, ನಾವೆಂದೂ ಕೂಡ ಕೂಪನ್ ಹಂಚಿ ರಾಜಕಾರಣ ಮಾಡಿಲ್ಲ. ಪಾಪ ನಮ್ಮ ಕೂಪನ್ ಶಾಸಕರು ಏನೇನೋ ಹೇಳ್ದಂಗಿದ್ದಾರೆ, ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ. ಪಾಪ ರಾಮನ ಬಗ್ಗೆ ನಮಗೆ ಭಾಳ ಎಲ್ಲಿಲ್ದರ ಒಲವಿದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಕುಡಿಯೋ ನೀರಿಂದು ಪಾಪ ಇವತ್ತು ನಾನು ಏನು ಕೇಳೋದಿಲ್ಲಣ. ಅಂತಿಮವಾಗಿ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಚುನಾವಣೆಯ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಆರೋಳಿಗೆ ಬರ್ತಾರೆ, ನಮ್ಮ ರಾಮನಗರ ನಗರಕ್ಕೆ ಬರ್ತಾರೆ, ಇಲ್ಲಿ ಟೌನ್ ಭಾಗದಲ್ಲಿ ಎರಡು ಕಡೆ ಭಾಷಣ ಮಾಡ್ತಾರೆ. ಈಗ ಹಂಗೆ ಹೊಸದಾಗೆ ಚನ್ನಪಟ್ಟದ ಮೇಲೆ ಭಾಳ ಎಲ್ಲಿಲ್ದಿರ ಪ್ರೀತಿ ಹುಟ್ಟಿದೆ. ಇದೇ ರೀತಿ ಆಗಲೂ ಕೂಡ ಬಂದರು, ಒಂದು ಮಾತು ಹೇಳಿದರು ಉಪಮುಖ್ಯಮಂತ್ರಿಗಳು, ನನ್ನ ಮಗ ನೋಡ್ಕೊಂಡು ವೋಟ್ ಹಾಕಿ, ನಾನು ಈ ಜಿಲ್ಲೆ ಮಗ, ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆದ್ದಂಥ ಸಂದರ್ಭದಲ್ಲಿ ನನಗೆ ವಾತಾವರಣ ಪೂರಕವಾಗಿದೆ, ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತೀನಿ ಅಂತಕ್ಕಂಥದ್ರ ಬಗ್ಗೆ ಪಾಪ ಪ್ರಸ್ತಾವನೆ ಮಾಡಿದರು ಉಪಮುಖ್ಯಮಂತ್ರಿಗಳು.